ಸ್ಟೂಡೆಂಟ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಂ ಬಿ ಎ ಸ್ಟೂಡೆಂಟ್ಸ್ಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನೋ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಇಂದ ನಮಗೆ 2019 ಅಲ್ಲಿ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ, ಅದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ, ನೋಡ್ಕೊಳ್ಳಿ. ಇದು ತುಂಬಾ ತುಂಬಾ ಈಸಿ, ಓಕೆನಾ? ಈಸಿ ಅಂತ ಹೇಳಿದ್ರೆ ನೀವು ಈಸಿಯಾಗಿ ಮಾರ್ಕ್ಸ್ ತಗೊಳ್ಬಹುದು, ಆ ಗ್ಯಾರಂಟಿ ನಾನು. ಎಕ್ಸೆಲ್ ಲಿಮಿಟೆಡ್ ಇಸ್ ಕನ್ಸಿಡರಿಂಗ್ 3 ಫೈನಾನ್ಷಿಯಲ್ ಪ್ಲಾನ್ಸ್. ಅವ್ರ ಹತ್ರ ಮೂರು ಫೈನಾನ್ಷಿಯಲ್ ಪ್ಲಾನ್ ಇದೆಯಂತೆ. ಫೈನಾನ್ಷಿಯಲ್ ಪ್ಲಾನ್ ಅಂದ್ರೆ ಏನು ಅಂತ ಹೇಳ್ತೀನಿ. ದಿ ಕೀ ಇನ್ಫಾರ್ಮೇಶನ್ ಈಸ್ ಆಸ್ ಫಾಲೋಸ್. ಟೋಟಲ್ ಫಂಡ್ಸ್ ಟು ಬಿ ರೇಸ್ಡ್ ರಿಕ್ವೈರ್ಡ್ ಈಸ್ 2 lakhs. ಸೊ ಟೋಟಲ್ ದುಡ್ಡು ಎಷ್ಟು ಬೇಕಂತೆ? 2 lakhs ಬೇಕಂತೆ. ಬಿಸ್ನೆಸ್ ಮಾಡೋದಕ್ಕೆ ಟೋಟಲ್ ದುಡ್ಡು ಎಷ್ಟು ಬೇಕಂತಪ್ಪ? 2 lakhs ದುಡ್ಡು ಬೇಕಂತೆ. ಈ 2 lakh ರುಪೀಸ್ ದುಡ್ಡನ್ನ ನಾವು ಎರಡು ತರ ತಗೊಳ್ಬಹುದು. ಒಂದು ಈಕ್ವಿಟಿ ಶೇರ್ಸ್ ಇಂದ ತಗೊಳ್ಬಹುದು, ಎರಡನೇದು ಸಾಲ ತಗೊಳ್ಬಹುದು, ಓಕೆನಾ? ಮೂರನೇದು ಪ್ರಿಫರೆನ್ಸ್ ಶೇರ್ಸ್ ಇಂದ ತಗೋಬಹುದು. ಈಕ್ವಿಟಿ ಇಂದ ತಗೋಬಹುದು, ಪ್ರಿಫರೆನ್ಸ್ ಇಂದ ತಗೋಬಹುದು, ಸಾಲ ತಗೋಬಹುದು. ಸಿ, ಈಕ್ವಿಟಿ ಇಂದ ತಗೊಳ್ಳೋದಕ್ಕೆ ನಾವು ಡಿವಿಡೆನ್ಸ್ ಕೊಡಬೇಕು, ಈಕ್ವಿಟಿ ಡಿವಿಡೆಂಡ್ ಕೊಡಬೇಕು. ಪ್ರಿಫರೆನ್ಸ್ ಶೇರ್ಸ್ ಗೆ ನಾವು ಏನಾದ್ರೂ ಪ್ರಾಫಿಟ್ ಬಂದಾಗ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕು, ಸಾಲ ತಗೊಂಡಾಗ ಬಡ್ಡಿ ಕಟ್ಬೇಕು. ಅರ್ಥ ಆಗ್ತದ್ಯಾ? ಆಲ್ ಆಫ್ ಯು ಗಾಟ್ ಇಟ್? ಇದು ಮೂರು ಚೆನ್ನಾಗಿ ನಾಪ್ ಹೇಳ್ಕೊಂಡ್ರೆ ನೀವು 100% ಪಕ್ಕ ಸಕ್ಸಸ್ ಆಗ್ತೀರಾ. ಸೊ ಈಕ್ವಿಟಿಗೆ ಪ್ರಿಫರೆನ್ಸ್ ಗೆ ಈಕ್ವಿಟಿ ಡಿವಿಡೆಂಡ್, ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡ್ತೀವಿ. ಬರೀ ಡೆಟ್ ಲೋನ್ ಮಾತ್ರ ಏನ್ ಕೊಡೋದು? ನಾವು ಇಂಟ್ರೆಸ್ಟ್ ಕೊಡೋದು, ಓಕೆನಾ? ಇಲ್ಲಿ ಮೂರು ಪ್ಲಾನ್ ಅಲ್ಲಿ ಎ ಪಿ ಸಿ ಅಂತ ಇದೆ. 2 lakh ರುಪೀಸ್ ಬೇಕು ನಮ್ಗೆ. ಮೊದಲನೇ ಆಪ್ಷನ್ ಅಲ್ಲಿ ಈಕ್ವಿಟಿ 100% ಅಂತ ಹೇಳ್ತಾ ಇದ್ದಾರೆ. ಎ ಆಪ್ಷನ್ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ ನಂಬರ್ ಎ ಅನ್ನು ಫಸ್ಟ್ ಪರ್ಸನ್ ಅವನ್ 2 lakhs ದುಡ್ಡು ಬೇಕು. ಅವನ ಪ್ರಕಾರ ಏನಪ್ಪ ಅಂದ್ರೆ ಸಾಲ ಗಿಲ್ಲ ಬೇಡ, ಪ್ರಿಫರೆನ್ಸ್ ಬೇಡ, ಬರೀ ಈಕ್ವಿಟಿನಲ್ಲಿ 2 lakhs ತಗೊಂಬೇಡ ಅಂತ ಅನ್ಕೊಂಡಿದ್ದಾನೆ. ಎರಡನೇ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ 2 lakhs 50% ಈಕ್ವಿಟಿ ತಗೋಣ, ಇನ್ 50% ಸಾಲ ತಗೋಣ. ಅಂದ್ರೆ 1 lakh ಈಕ್ವಿಟಿ ತಗೋಣ, 1 lakh ಏನ್ ತಗೋಣ? ಸಾಲ ತಗೋಣ. ಮೂರನೇ ಏನ್ ಹೇಳ್ತಾವನೆ ಅಂದ್ರೆ ನೀವು ಆತರ ಬಂದ್ರ ನಾನು ಆತರ ಮಾಡಲ್ಲ, ನನಗೆ 2 lakhs 50% 1 lakh ಈಕ್ವಿಟಿ ತಗೋತೀನಿ, ಇನ್ನೊಂದ್ 1 lakh ಪ್ರಿಫರೆನ್ಸ್ ಹೋಗ್ತೀನಿ, ಸಾಲ ಸವಾಸನ ಬೇಡ. ಯಾಕಿದ್ದಾರ್ದು? ಪ್ರಾಫಿಟ್ ಬರ್ಲಿಲ್ಲ ಅಂದ್ರು ಬಂದ್ರು ನಾನು ಇಂಟ್ರೆಸ್ಟ್ ಕಟ್ಟಬೇಕು, ಆ ಬಟನ್ ಅದು ಬೇಡ ಅಂತ ಹೇಳ್ತಾರೆ. ಈ ತರ ಮೂರು ಪ್ಲಾನ್ಸ್ ಇದೆ. ದಿ ಕಾಸ್ಟ್ ಆಫ್ ಡೆಟ್ 8%, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇಸ್ 8%. ಅಂದ್ರೆ ಏನ್ ಸಾಲ ತಗೊಂಡಿರ್ತೀವಿ, ಪ್ರತಿ ವರ್ಷ ಅವ್ರಿಗೆ 8% ಅಷ್ಟು ಇಂಟ್ರೆಸ್ಟ್ ಕಟ್ಟಬೇಕು. ಹಾಗೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಪ್ರತಿ ವರ್ಷ ಪ್ರಾಫಿಟ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 8% ಅಷ್ಟು ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕು. ಕ್ಲಿಯರಾ? ಟ್ಯಾಕ್ಸ್ ರೇಟ್ 35% ಇದೆಯಂತೆ. ಈಕ್ವಿಟಿ ಶೇರ್ಸ್ ಫೇಸ್ ವ್ಯಾಲ್ಯೂ 10 rupees ಈಚ್ ವಿಲ್ ಬಿ ಇಶ್ಯೂಡ್ ಅಟ್ ಎ ಪ್ರೀಮಿಯಂ ಆಫ್ 10 rupees ಪರ್ ಶೇರ್ ಅಂತ ಹೇಳ್ತಾ ಇದ್ದಾನೆ. ಎಕ್ಸ್ಪೆಕ್ಟೆಡ್ ಇಬಿಐಟಿ ಈಸ್ 80,000. ಅಂದ್ರೆ 2 lakh ಎಷ್ಟು ಸಾಲ ತಗೊಂಡ್ರೆ ಯಾವ ಕಾಂಬಿನೇಷನ್ ಅಲ್ಲಾದ್ರೂ ತಗೊಳ್ಳಿ, ಈಕ್ವಿಟಿ ಡೆಟ್ ಆದ್ರೂ ತಗೊಳ್ಳಿ, ಬರೀ ಈಕ್ವಿಟಿ ತಗೊಳ್ಳಿ, ಈಕ್ವಿಟಿ ಪ್ರಿಫರೆನ್ಸ್ ತಗೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನಿಮ್ಗೆ ಒಟ್ಟು ಪ್ರಾಫಿಟ್ ಎಷ್ಟು ಬರುತ್ತಂತೆ? 80,000 ಪ್ರಾಫಿಟ್ ಬರುತ್ತಂತೆ, ಇಬಿಐಟಿ ಬರುತ್ತಂತೆ. ಡಿಟರ್ಮೈನ್ ಫಾರ್ ಈಚ್ ಪ್ಲಾನ್ ಇಪಿಎಸ್ ಅಂಡ್ ಫೈನಾನ್ಷಿಯಲ್ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿದ್ದಾರೆ, ಓಕೆನಾ? ಫೈನಾನ್ಷಿಯಲ್ ಬ್ರೇಕ್ ಇವನ್ ಪಾಯಿಂಟ್. ಈಗ ಫಸ್ಟ್ ಇಪಿಎಸ್ ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲಿಂದ ಬೇಕಾದ್ರೆ ಮಿಕ್ಕಿದ್ದೇನೋ ನೋಡೋಣ. ಆಗ್ಬೋದಾ? ಓಕೆ ಸರ್. ಹಾಗಾದ್ರೆ ಫಸ್ಟ್ ಪ್ಲಾನ್ ಎಗೆ ವರ್ಕ್ಔಟ್ ಮಾಡೋಣ. ಯಾರಿಗೆ ವರ್ಕ್ಔಟ್ ಮಾಡೋಣ? ಪ್ಲಾನ್ ಎಗೆ. ಪ್ಲಾನ್ ಎನಲ್ಲಿ ನಮಗೆ ಏನಂತ ಮಾಡಬಹುದು ಅಂದ್ರೆ ಪರ್ಟಿಕ್ಯುಲರ್ಸ್, ಏನಿದು ಪರ್ಟಿಕ್ಯುಲರ್ಸ್, ಮತ್ತೆ ಅಮೌಂಟ್ ಅಂತ ಹಾಕೋಣ. ಆಗ್ಬೋದಾ? ಈಗ ಇದಕ್ಕೆ ನೀಟಾಗಿ ರೂಲ್ಸ್ ಅನ್ನು ಚೇಂಜ್ ಬಿಸಾಕೋಣ, ಓಕೆನಾ? ಇಷ್ಟೇ ಸಾಕು, ಇನ್ನೇನು ಇಲ್ಲ. ಓಕೆ, ಫಸ್ಟ್ ನಮಗೆ ಇಬಿಐಟಿ ಅಂದ್ರೆ ಏನಪ್ಪ? ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, ಕರೆಕ್ಟಾ? 80,000 ರುಪೀಸ್ ಇದೆ ಅಂತೆ, ಕರೆಕ್ಟಾ? ಇದನ್ನ ಇಬಿಐಟಿ ಅಂತ ಕರಿತೀವಿ. ಫಸ್ಟ್ ಯಾರು ಕೊಡ್ಬೇಕು? ಇಂಟ್ರೆಸ್ಟ್ ಕೊಡ್ಬೇಕು. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂದ್ರೆ ಬಂದಿರೋ ಪ್ರಾಫಿಟ್ ಅಲ್ಲಿ ಫಸ್ಟ್ ಯಾರು ಕೊಡ್ಬೇಕು? ಇಂಟ್ರೆಸ್ಟ್ ಕೊಡ್ಬೇಕು. ಆಮೇಲೆ ಯಾರು ಕೊಡ್ಬೇಕು? ಟ್ಯಾಕ್ಸ್ ಕೊಡ್ಬೇಕು. ಆದ್ರೆ ಪ್ಲಾನ್ ಏನಲ್ಲಿ ಇಂಟ್ರೆಸ್ಟ್ ಕೊಡೋದಿಕ್ಕೆ ನಾವು ಏನು ಸಾಲನೇ ತಗೊಂಡಿಲ್ಲ, ತಗೊಂಡಿದೀವ ಇಲ್ಲ? 100% ಈಕ್ವಿಟಿಗೆ ಹೋಗ್ತಾ ಇದ್ದೀವಿ, ಕರೆಕ್ಟಾ? ಸೊ ಹಾಗಾದ್ರೆ ದೇರ್ ಇಸ್ ನೋ ಇಂಟ್ರೆಸ್ಟ್ ಇಯರ್. ಹಾಗಾದ್ರೆ 80,000 ರುಪೀಸ್ ಬಂತು,
ಇದನ್ನ ಇಎ ಸಾರಿ ಇಬಿಟಿ ಅಂತ ಕರೀತೀವಿ. ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಇದರಲ್ಲಿ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂತ 35% ಆನ್ 80,000. 824 27,000 ಬರುತ್ತೆ. ಕರೆಕ್ಟಾ ಸರ್? ಕರೆಕ್ಟಾ ಇಲ್ವಾ? 27,000 ಬರುತ್ತೆ. 27,000 ಅಂದ್ರೆ 53,000 ರುಪೀಸ್ ಏನಾಯ್ತು? ಆಫ್ಟರ್ ಟ್ಯಾಕ್ಸ್. ಇದರಲ್ಲಿ ನೆಕ್ಸ್ಟ್ ಯಾರಿಗೆ ಕೊಡಬೇಕು ಅಂದ್ರೆ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕು. ಆದ್ರೆ ನಮ್ಮ ಹತ್ರ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂದ 1 ರೂಪಾಯಿ ಸಾಲ ತಗೊಂಡಿಲ್ಲ. ತಗೊಂಡಿದ್ದೀರಾ? ಇಲ್ಲ. ಇಲ್ಲ. ಹಾಗಾದ್ರೆ ಬಂದಿರೋ 53,000 ಫುಲ್ ಅರ್ನಿಂಗ್ಸ್ ಫಾರ್ ಯಾರಿಗೆ ಹೋಗುತ್ತೆ? ಈಕ್ವಿಟಿ ಅವ್ರಿಗೆ ಹೋಗುತ್ತೆ. ಯಾರಿಗೆ ಹೋಗುತ್ತೆ ಇದು? ಈಕ್ವಿಟಿ. ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಸರ್ 28,000 ಬರುತ್ತೆ ಟ್ಯಾಕ್ಸ್. 35% ಇದಾ? 824 ಎಂಟೈಮಿಂಗ್ ಕರೆಕ್ಟ್. 28 ಬರುತ್ತೆ. ಆಗ ಇದು 54 ಬರುತ್ತೆ. ಕರೆಕ್ಟ್ ಏನಪ್ಪ? ಕರೆಕ್ಟ್. ಈಗ ನಾವು ಇಪಿಎಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಪಿಎಸ್ ಏನಪ್ಪ? ಅರ್ನಿಂಗ್ಸ್ ಪರ್ ಶೇರ್ ಅಂತ ಹೇಳಿ. ಅಂದ್ರೆ ಒಬ್ಬೊಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ ಗೆ ಎಷ್ಟು ಅರ್ನಿಂಗ್ಸ್ ಇದೇನಾ? ಯಾಕೋ ಹಿಂಗಾಯ್ತು? ಜಾಸ್ತಿ ದಿನ ಆಯ್ತಲ್ಲ. ಜಾಸ್ತಿ ದಿನ ಆಯ್ತಾ? ಓಕೆ ಆಯ್ತು. ಸೊ 52,000 ರುಪೀಸ್ ಟೋಟಲ್ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಬರ್ತಾ ಇದೆ. ಇದಕ್ಕೆ ಫಾರ್ಮುಲಾ ಏನಪ್ಪ ಅಂದ್ರೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈಗ ನಮ್ಗೆ ಕ್ವಶನ್ ಅಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕೊಟ್ಟಿದ್ದಾನ? ಕೊಟ್ಟಿಲ್ಲ. ಎಲ್ ಕೊಟ್ಟಿದ್ದಾನೆ? 2 ಲಕ್ಷ ರೂಪಾಯಿ ದುಡ್ಡು ಬೇಕು. ಒಂದು ಶೇರ್ ಬೆಲೆ ಎಷ್ಟಂತಪ್ಪ? 10 ರೂಪಾಯಿ. ಒಂದು ಶೇರ್ ಬೆಲೆ ಎಷ್ಟಂತೆ? 10 ರೂಪಾಯಿ. ಆ ಶೇರ್ಸ್ ನ ಎಷ್ಟು ರೂಪಾಯಿ ಇಶ್ಯೂ ಮಾಡ್ತಾ ಇದಾರಂತೆ? 10 ರೂಪಾಯಿ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ. 10 ರೂಪಾಯಿ ಪ್ರೀಮಿಯಂ ನಲ್ಲಿ ಇಶ್ಯೂ ಮಾಡ್ತಾರೆ. ಹಾಗಾದ್ರೆ ದಯವಿಟ್ಟು ನೋಡ್ಕೊಳ್ಳಿ, ಇಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇಸ್ ಈಕ್ವಲ್ಸ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಈಕ್ವಿಟಿ ಪರ್ ಶೇರ್. ಏನಿದು? ಈಕ್ವಿಟಿ ಪರ್ ಶೇರ್. ಈಕ್ವಿಟಿ ಶೇರ್ ಪರ್ ಶೇರ್. ಈಗ ಟೋಟಲ್ ಎಷ್ಟಿರೋದು? 2 ಲಕ್ಷ ಇರೋದು. 10 ರುಪೀಸ್ ಬೇಸ್ ವ್ಯಾಲ್ಯೂ, 10 ರುಪೀಸ್ ಪ್ರೀಮಿಯಂ. ಟೋಟಲ್ ಎಷ್ಟಾಯ್ತು? 2 ಲ್ಯಾಕ್ ಡಿವೈಡೆಡ್ ಬೈ 20. ಎಷ್ಟು ಸಾವಿರ ಶೇರ್ಸ್ ಬರ್ತಾ ಇದೆ? 10,000 ಶೇರ್ಸ್ ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಹಾಗಾದ್ರೆ ಒಟ್ಟು ಎಷ್ಟು ಸಾವಿರ ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ? 10,000 ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ. ನಾವು ಒಂದು ಶೇರ್ ಅನ್ನ 10 ರೂಪಾಯಿಗೆ ಪ್ಲಸ್ 10 ರೂಪಾಯಿ ಪ್ರೀಮಿಯಂಗೆ ಇಶ್ಯೂ ಮಾಡ್ತಾ ಇದ್ವಿ. ಹೌದಾ? ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಓಕೆ, ಈಗ ಇಪಿಎಸ್ ಗೆ ಫಾರ್ಮುಲಾ ಏನು? ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಟೋಟಲ್ ಅರ್ನಿಂಗ್ಸ್ ಎಷ್ಟಿದೆ? 52,000 ಇದೆ. ನಂಬರ್ ಆಫ್ ಶೇರ್ಸ್ ಎಷ್ಟಿದೆ? 10,000 ಶೇರ್ಸ್ ಇದೆ. ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರುತ್ತೆ? 5.2 ಪರ್ ಶೇರ್. ಅಲ್ಲಿಗೆ 20 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ 5 ರೂಪಾಯಿ 20 ಪೈಸೆ ಬರ್ತಾ ಇದೆ. 20 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಎಷ್ಟು ಬರ್ತಾ ಇದೆ? 5 ರೂಪಾಯಿ 20 ಪೈಸೆ ಬರ್ತಾ ಇದೆ. ಆಲ್ರೆಡಿ ಗಾಟ್ ಇಟ್? ಅರ್ಥ ಆಯ್ತಾ ಇಲ್ವಾ? ಅರ್ಥ. ಇದು ಪ್ಲಾನ್ ಎ. ಪ್ಲಾನ್ ಬಿ ನೋಡೋಣ. ಪ್ಲಾನ್ ಬಿ ನ ನೀವೇ ಮಾಡಬಹುದು. ಇದು ಪರ್ಟಿಕ್ಯುಲರ್ಸ್, ಇದು ಅಮೌಂಟ್. ಇಬಿಐಟಿ ಎಷ್ಟಿದೆಯಪ್ಪ? 80,000 ಇದೆ. ಇದರಲ್ಲಿ ಇಂಟ್ರೆಸ್ಟ್ ನೋಡಿ, ನೀವೇ ನೋಡಿ. ಟೋಟಲ್ ಕ್ಯಾಪಿಟಲ್ ಬೇಕಾಗಿರೋದು ಸ್ವಲ್ಪ 2 ಲ್ಯಾಕ್ಸ್. ಅದರಲ್ಲಿ 50% ಈಕ್ವಿಟಿ ತಗೊಂಡಿದ್ದೀವಂತೆ. ಕರೆಕ್ಟಾ? ಎಸ್ ಸರ್. ಅರ್ಥ ಆಗ್ತಾ ಇದೆಯಾ? 2 ಲ್ಯಾಕ್ಸ್ ದುಡ್ಡು ಬೇಕು ಕಣ. 2 ಲ್ಯಾಕ್ಸ್ ದುಡ್ಡು ಬೇಕು. ಅದರಲ್ಲಿ ಪ್ಲಾನ್ ಬಿ ನಲ್ಲಿ ಏನ್ ಹೇಳಿದ್ದಾನೆ? ಈಕ್ವಿಟಿ 50%, ಡೆಟ್ 50%. ಅಂದ್ರೆ 2 ಲ್ಯಾಕ್ಸ್ ಅಲ್ಲಿ 50% ಈಕ್ವಿಟಿ ಹೋದ್ರೆ ಇಲ್ಲಿ 50% ಏನು? ಡೆಟ್. ಕರೆಕ್ಟಾ? ಅದೆಷ್ಟು ಬರ್ತಾ ಇದೆ? 1 ಲಕ್ಷ ಬರ್ತಾ ಇದೆ. 1 ಲಕ್ಷದ ಮೇಲೆ ಪ್ರತಿ ವರ್ಷ ಇಂಟ್ರೆಸ್ಟ್ ಎಷ್ಟು ಕೊಡಬೇಕು ಅಂತ ಹೇಳ್ತಿದ್ದಾನೆ? ಅಡ್ಜಸ್ಟ್ ನಂಬರ್ 1 ಅಲ್ಲಿ 8%. 8% ಅಂದ್ರೆ ಎಷ್ಟಾಯ್ತು? 8,000 ಆಯ್ತು. ಕರೆಕ್ಟ್ ಏನಪ್ಪ? ಹಾಗಾದ್ರೆ ಟೋಟಲ್ ಇದೆಷ್ಟಾಯ್ತು? 72,000 ಇಬಿಟಿ. ಇದರಲ್ಲಿ ಟ್ಯಾಕ್ಸ್ 35%. ಎಷ್ಟು ಬರುತ್ತೆ ಹೇಳಿ ಬೇಗನೆ, ಪಟ ಪಟ ಹೇಳಬೇಕು. ನೀವು ಕಾಯಿಸ್ತೀರ ನಮ್ಗೆ, ಕ್ಯಾಲ್ಕುಲೇಟರ್ ತರಲ್ಲ ಮಾಡಲ್ಲ ಸುಮ್ಮನೆ.
ಹೇಳ್ರಿ ಬೇಕನೆ ಇದನ್ನ ಹೇಳಕ್ಕೆ ಅರ್ಧ ಗಂಟೆ ಬೇಕು ನಿಮ್ಗೆ ಇದು ಏನಂತ ಹೇಳ್ತೀವಿ ಇಎಟಿ ಇಟ್ ಅಂತ ಹೇಳ್ತೀವಿ ಇದರಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಏನು ಇಲ್ಲ ಯಾಕೆ ಅಂದ್ರೆ ಬೇಕಾಗಿರೋ 2 ಲಕ್ಷದಲ್ಲಿ ಹೌದಾ 50% ಈಕ್ವಿಟಿ 50% ಸಾಲ ಈಕ್ವಿಟಿ ಪ್ರಿಫರೆನ್ಸ್ ಏನು ಇಲ್ಲ ಅದಕ್ಕೆ ಪ್ರಿಫರೆನ್ಸ್ ಡಿವಿಡೆಂಡ್ ಇಲ್ಲ 46,800 ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಕರೆಕ್ಟ್ ಅಂದ್ರೆ ಈಗ ಇಪಿಎಸ್ ಮಾಡೋಣ EPS is equals to earnings for equity divided by number of equities. Number of equity. ನೋಡಿ 1 ಲಕ್ಷ ಈಕ್ವಿಟಿ ಬೇಕಾಗಿರೋದು ಹೌದಾ 2 ಲಕ್ಷದಲ್ಲಿ 1 ಲಕ್ಷ ಸಾಲ ತಗೊಂಡ್ವಿ ಇನ್ನೊಂದು ಲಕ್ಷ ಈಕ್ವಿಟಿ ಒಂದ್ ಶೇರ್ ಮೇಲೆ ಎಷ್ಟು 20 ರೂಪಾಯಿ ಯಾಕೆಂದ್ರೆ 10+10 ಪ್ರೀಮಿಯಂ ಎಷ್ಟು ಆಯ್ತು 5,000 ಶೇರ್ಸ್ ಆಯ್ತು ಕರೆಕ್ಟ್ ಏನಪ್ಪಾ ಈಗ ಟೋಟಲ್ ಅರ್ನಿಂಗ್ಸ್ ಇಸ್ 46,800 ಡಿವೈಡೆಡ್ ಬೈ 5,000 ಹೇಳಿ ಎಷ್ಟು ಬರುತ್ತೆ 9.36% ಸಾರಿ ಪರ್ ಶೇರ್ ಆಯ್ತಾಯ್ತು ಅಲ್ಲಿಗೆ ಕಂಪೇರ್ ಮಾಡುತ್ತೆ ಬರೀ ಈಕ್ವಿಟಿ ಶೇರ್ ತಗೊಂಡ್ರೆ ಒಬ್ಬೊಬ್ಬ 20 ರೂಪಾಯಿ ಹಾಕಿದ್ರೆ ಈಕ್ವಿಟಿ ಶೇರ್ ನೋಡಕ್ಕೆ ಬರೀ 5.20 ರೂಪಾಯಿ ಬರ್ತಾ ಇದೆ ಇವ್ರಿಗೆ ನೋಡಿದ್ರೆ ಎಷ್ಟು ಬರ್ತಾ ಇದೆ 9.36 ರೂಪಾಯಿ ಬರ್ತಾ ಇದೆ ಕರೆಕ್ಟ್ ಜಾಸ್ತಿ ಆಗಿದೆ ನೆಕ್ಸ್ಟ್ ಪ್ಲಾನ್ ಸಿ ನೋಡೋಣ ಪ್ಲಾನ್ ಸಿ ನಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಇಬಿಐಟಿ ಎಷ್ಟಪ್ಪಿದೆ ಸೇಮ್ 80,000 ಇಂಟ್ರೆಸ್ಟ್ ಇದೆಯಾ ಇದರಲ್ಲಿ ಅಂದ್ರೆ ನಿಜವಾಗ್ಲೂ ಇಲ್ಲ ಯಾಕೆ ಅಂದ್ರೆ ಇವನ ಹತ್ರ ಇವನು ಬೇಕಾಗಿರೋ 2 ಲಕ್ಷ ರೂಪೀಸ್ ಗೆ 50% ಈಕ್ವಿಟಿ 50% ಪ್ರಿಫರೆನ್ಸ್ ಅಂತ ಇದ್ದಾನೆ ಸಾಲನೇ ಬೇಡ ಅಂತ ಹೇಳ್ತಾನೆ ಸಾಲ ಬೇಡ ಅಂದ್ರೆ ಇಂಟ್ರೆಸ್ಟ್ ಇರೋಲ್ಲ ಕರೆಕ್ಟಾ ಹಾಗಾದ್ರೆ ಇದನ್ನ ಇಬಿಟಿ ಅಂತ ಕರೆಯೋಣ ಟ್ಯಾಕ್ಸ್ 35% ಮತ್ತೆ ಮಾಡಕ್ ಹೋಗ್ಬಿಡಿ ಇಲ್ಲಿ 28,000 ಅಂತ ಹೇಳ್ತೀವಿ ಇದರಲ್ಲಿ ನೆಕ್ಸ್ಟ್ ಪ್ರಿಫರೆನ್ಸ್ ನೋಡಿ 2 ಲಕ್ಷದಲ್ಲಿ 1 ಲಕ್ಷ ಈಕ್ವಿಟಿ ಹೋಯ್ತು ಇನ್ನೊಂದು ಲಕ್ಷ ಏನಂತೆ ಪ್ರಿಫರೆನ್ಸ್ ಸೊ ಹಾಗಾದ್ರೆ 1 ಲಕ್ಷ ಪ್ರಿಫರೆನ್ಸ್ ಶೇರ್ ಕೇಳ್ತಾ ಮೇಲೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಪ್ರಿಫರೆನ್ಸ್ ಗೆ 8% 8% ಅಂದ್ರೆ ಎಷ್ಟಾಯ್ತು 8,000 ಆಯ್ತು ಅಲ್ಲಿಗೆ ಟೋಟಲ್ ಎಷ್ಟಾಯ್ತು 44,000 ಆಯ್ತು ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಈಕ್ವಿಟಿ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಕರೆಕ್ಟಾ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಈಗ ಇಪಿಎಸ್ ಕ್ಯಾಲ್ಕುಲೇಟ್ ಮಾಡೋಣ ಇಪಿಎಸ್ ಇಸ್ ಈಕ್ವಲ್ಸ್ ಟು ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ನೋಡಿ 44,000 ಮತ್ತೆ 1 ಲಕ್ಷ ಈಕ್ವಿಟಿ ಶೇರ್ಸ್ ಡಿವೈಡೆಡ್ ಬೈ ಒಂದ್ ಶೇರ್ ಬೆಲೆ ಎಷ್ಟು 10 ರೂಪಾಯಿ ಪ್ಲಸ್ 10 ರೂಪಾಯಿ ಪ್ರೀಮಿಯಂ ಟೋಟಲ್ ಎಷ್ಟಾಯ್ತು 5,000 ಶೇರ್ಸ್ ಡಿವೈಡೆಡ್ ಬೈ 5,000 ಪರ್ ಶೇರ್ ಯಾವ್ದಲ್ಲಪ್ಪ ಜಾಸ್ತಿ ಇದೆ ಪ್ಲಾನ್ ಎನಾ ಪ್ಲಾನ್ ಬಿನಾ ಪ್ಲಾನ್ ಸಿನಾ ಪ್ಲಾನ್ ಬಿ ಜಾಸ್ತಿ ಇದೆ ಸೊ ದೇರ್ ಫಾರ್ ಪ್ಲಾನ್ ಬಿ ಈಸ್ ಏನಂತ ಹೇಳ್ತೀವಿ ಸೆಲೆಕ್ಟೆಡ್ ಆಸ್ ಇಪಿಎಸ್ ಇಸ್ ಹೈಯರ್ ಕರೆಕ್ಟಾ ಇಷ್ಟು ಬರೋದ್ರೆ ಸಾಕು ಮುಂದೆ 5 ಮಾರ್ಕ್ಸ್ ಬರೋದ್ರೆ 5 ಮಾರ್ಕ್ಸ್